ನಾವು ಫೀಸ್ ಕಟ್ಟಲ್ಲ ಅಂತ ಪೋಷಕರು ಬೆಂಗಳೂರಿನಲ್ಲಿ ಇವತ್ತು ಪ್ರತಿಷ್ಠಾನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಆನ್ಲೈನ್ ಕ್ಲಾಸ್ ಬಂದ್ ಮಾಡ್ತಾ ಇದ್ದಾರೆ ಅಂತಕಂತದರ ವಿರುದ್ಧವೂ ಕೂಡ ಅವರು ಬೀದಿಗಿಳಿದಿದ್ದಾರೆ ಜೊತೆಗೆ ಫೀಸ್ ಸ್ಟ್ರಕ್ಚರ್ ಏನು ಫೀಸ್ ಇದೆ ಅದರಲ್ಲಿ ನಮಗೆ ಡಿಸ್ಕೌಂಟ್ ಕೊಡಿ ಅಂತಂದ್ರೆ ಯಾರು ಕೂಡ ಕೊಡೋದಕ್ಕೆ ರೆಡಿ ಆಗಿಲ್ಲ ಹಾಗಾಗಿ ನಾವು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೀವಿ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಇಲಾಖೆಯ ಸಚಿವರು ಕೂಡ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಹಾಗಾಗಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೀವಿ ಅಂತ ಬೆಳಗ್ಗೆ 10 ಗಂಟೆಯಿಂದನೇ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪೋಷಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಪಡೆಕೊಳ್ಳೋಣ ನನ್ನ ಕೊಲೀಗ್ ಅರುಣ ಅವರಿಂದ ಅರುಣ ಇವಾಗ ಪ್ರತಿಭಟನೆ ಮಾಡ್ತಾ ಇರತಕ್ಕಂತವರ ಆಕ್ರೋಶ ಮತ್ತು ಕೋಪ ಅದು ಖಾಸಗಿ ಶಾಲೆಗಳ ಮ್ಯಾನೇಜ್ಮೆಂಟ್ ವಿರುದ್ಧನ ಅಥವಾ ಸರ್ಕಾರದ ವಿರುದ್ಧನ पोषक अनेक प्रतिभा नडसिद्रु सरकार विरुद्ध खासगी शाले विरुद्ध प्रतिभा कहूँ ना फीस बे इन सरकार सर गईन को ना होराटवे हेतर इन पेरेन्ट्स हेने सर ऐन प्रमुख ನಮ್ದು ಪ್ರಮುಖ ಏನಂದ್ರೆ ಮೇಡಂ ಈಗ ನೋಡಿ ಈಗ ಶಾಲೆ 1ನೇ ತಾರೀಕಿಂದ ಶುರುವಾಗುತ್ತೆ ಅಂತ ಹೇಳಿದ್ದಾರೆ 9ನೇ ಕ್ಲಾಸ್ ಇಂದ 12ನೇ ಕ್ಲಾಸ್ ವರೆಗೂ ಬಟ್ 1ನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ಮಕ್ಕಳಿಗೆ ಇನ್ನ ಒಂದು ಸರ್ಕಾರ ಎಷ್ಟು ಒಂದು ಫೀಸ್ ಒಂದು ನಿರ್ಧಾರ ತಗೊಂಡದ್ರಲ್ಲೇ ಇದ್ದಾರೆ ನಾವು ಅನೇಕ ಇಮೇಲ್ ಕಳಿಸ್ತಾ ಇದೀವಿ ನಮ್ಮ ಮಾನ್ಯ ಸಚಿವರಿಗೆ ಮತ್ತೆ ಸೆಕ್ರೆಟರಿ ಅವರಿಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ನೋಡಿ ಈಗ ಆಲ್ರೆಡಿ ಕೋಲ್ಕತ್ತಾನಲ್ಲಿ ಕೋಲ್ಕತ್ತಾ ಬರೀ ಆನ್ಲೈನ್ ಕ್ಲಾಸಿಗೆ ಮಾತ್ರ ಫೀಸ್ ತಗೋಬೇಕು ಬೇರೆ ಯಾವುದೇ ರೀತಿಯ ಫೀಸ್ ಅನ್ನು ತಗೋಬಾರದು ಅಂತ ಹೇಳಿಬಿಟ್ಟು ನಾವು ಬೇಡಿಕೆ ಸಲ್ಲಿಸ್ತಾ ಇದೀವಿ ಇಲ್ಲಿ ಇನ್ನು ನಮ್ಮ ಜೊತೆ ವಿದ್ಯಾರ್ಥಿನಿಯೇ ಇದ್ದಾಳೆ ಇವಾಗ ಈ ಒಂದು ಪ್ರತಿಭಟನೆಗೂ ಬಂದಿದೀಯಾ ಏನು ಪ್ರಮುಖ ಆಗ್ರಹಗಳು ಮ್ಯಾಮ್ ಪೇರೆಂಟ್ ಪೋರ್ಟಲ್ ಬ್ಲಾಕ್ ಆಗಿರುತ್ತೆ ಸೋ ಅದು ಅನ್ಬ್ಲಾಕ್ ಮಾಡಬೇಕು ಮತ್ತೆ ಫೀ ತುಂಬಾ ಕೇಳ್ತಿದ್ದಾರೆ ಸೋ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೇನೋ ನೀವು ಏನಾದರೂ ಮಾಡ್ಕೊಳ್ಳಿ ನಮಗೆ ಕಾಸ್ ಕಟ್ಟದ ಕಟ್ಟಲೇಬೇಕು ಅಂತ ಹೇಳಿದ್ದಾರೆ गारे केस मम्मी टेलर सो तुम कष्ट ऐन जगह मार्बे मैम क्लास रूम ना को मत ना अस्ट फीस को ಅವರಿಂದ ಆನ್ಲೈನ್ ಬುಕ್ಸ್ ಜನರೇಟ್ ಮಾಡಿದ್ದಾರೆ ಈ ಬುಕ್ಸ್ ಅಂತ ಜನರೇಟ್ ಮಾಡಿದ್ದಾರೆ ಆ ಈ ಬುಕ್ ಜನರೇಟ್ ಮಾಡಿದ ಮೇಲೇನೋ ಅಷ್ಟಷ್ಟು ಬುಕ್ಸ್ ಫೀಸ್ ಅಂತ ಚಾರ್ಜ್ ಮಾಡ್ತಿದ್ದಾರೆ ಅದಕ್ಕೆ ಏನಕ್ಕೆ ಪೇಮೆಂಟ್ ಮಾಡಬೇಕು ಅವರು ಡಿಸ್ಕ್ರಿಪ್ಷನ್ ಕೊಡಬೇಕು ನಾವು ಏನಕ್ಕೆ ಚಾರ್ಜ್ ಮಾಡ್ತಾ ಇದೀವಿ ಏನಕ್ಕೆ ಮಾಡ್ತಾ ಇಲ್ಲ ಅಂತ ಕೊಲಾಬರೇಷನ್ ಇದ್ರೇನೆ ಮಾತ್ರ ಇದು ಸಕ್ಸಸ್ ಆಗೋದು ಮ್ಯಾಮ್ ಇಲ್ಲಂದ್ರೆ ಆಗೋದಿಲ್ಲ ಯಾವುದನ್ನು ನಾವು ಹಿಂಗೇ ಮಾಡ್ತೀವಿ ಬೇರೆ ಸ್ಟೇಟ್ ಅಲ್ಲಿ 50% ಡಿಸ್ಕೌಂಟ್ ಮಾಡಿದೆ ನಮ್ಮ ಸ್ಟೇಟ್ ಅಲ್ಲಿ ಯಾಕೆ ಡಿಸ್ಕೌಂಟ್ ಮಾಡ್ತಾ ಇಲ್ಲ ಯಾಕೆ ಅಲ್ಲಿ ಪೇರೆಂಟ್ಸ್ ಇರೋದು ಇಲ್ಲೂ ಪೇರೆಂಟ್ಸ್ ಅಲ್ಲಿ ಆಗ್ತಾ ಇದೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ಸರ್ಕಾರ ಹೇಳುತ್ತೆ ಏನಾದರೂ ಪ್ರಾಬ್ಲಮ್ ಇದ್ರೆ ಬಿಇಒ ಆಫೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಆನ್ಲೈನ್ ಬ್ಲಾಕ್ ಕ್ಲಾಸ್ ಬ್ಲಾಕ್ ಮಾಡಬೇಡಿ ಅಂದ್ರೂ ಬ್ಲಾಕ್ ಮಾಡ್ತಾ ಇದ್ದಾರೆ ಸರ್ಕಾರ ಏನೇ ಹೇಳಿದ್ರೂ ಶಾಲೆಗಳು ಯಾವುದೇ ರೂಲ್ಸ್ ನ ಪಾಲಿಸ್ತಾ ಇಲ್ಲ ಅದನ್ನ ಪಾಲಿಸಕ್ಕೆ ಹೇಳಿ ಅಟ್ ಲೀಸ್ಟ್ जीवन स्कूल फीस कमी गुजरात राजस्थान वेस्ट बंगाल ओडिसा कड़ू 50% कमी वर्ष कर्नाटक गवर्नमेंट नम कर्नाटक गवर्नमेंट कोरोना बन कर्नाटक कोरोना आगे यारगू एस कल ಎಷ್ಟೋ ಜನ ಬಿಸ್ನೆಸ್ ಕಳ್ಕೊಂಡಿದ್ದಾರೆ ಎಲ್ಲ ಒಂದ್ ಸ್ಟೆಪ್ ಬ್ಯಾಕ್ ಹೋಗಿದ್ದಾರೆ ವೈ ನಾಟ್ ಸ್ಕೂಲ್ ಸ್ಕೂಲ್ ಒಂದ್ ಸ್ಟೆಪ್ ಬ್ಯಾಕ್ ಹೋಗ್ಲಿ ಏನು ಆನ್ಲೈನ್ ಕೆಲಸ ಅದೆಷ್ಟು ಇದ್ಯಾ ಅಷ್ಟು ಮಾತ್ರ ಫೀಸ್ ತಗೊಳ್ಳಿ ಯಾಕೆ ಈ ತರ ಇದು ಪೇರೆಂಟ್ಸ್ ಗೆ ತೊಂದರೆ ಕೊಡ್ತಾ ಇದ್ದಾರೆ ಸ್ಕೂಲ್ ಯೂರ ಕೇಳ್ತಲ್ಲ ಗವರ್ನಮೆಂಟ್ ಅವರು ಯಾವುದರ ಸ್ಕೂಲ್ ಮ್ಯಾನೇಜ್ಮೆಂಟ್ ಪರವಾಗನೆ ಇದ್ದಾರೆ ಪೇರೆಂಟ್ಸ್ ಪರವಾಗ ಮಾತಾಡದೇ ಇಲ್ಲ ಗವರ್ನಮೆಂಟ್ ಅವರು ಪೇರೆಂಟ್ಸ್ ಗವರ್ನಮೆಂಟ್ ಅವರು ನಿದ್ದೆ ಮಾಡೋ ತರ ನಾಟಕ ಮಾಡ್ತಾ ಇದ್ದಾರೆ ದಯವಿಟ್ಟು ಓಕೆ ಪೇರೆಂಟ್ಸ್ ಗ್ರೂಪ್ ದೊಡ್ಡದಾಗ್ತಾ ಇದೆ ಎಲ್ಲರೂ ಪೇರೆಂಟ್ಸ್ ಪರವಾಗಿ ಮಾತಾಡಿ ಒಟ್ಟಾರೆಯಾಗಿ ಅರವಿಂದ್ ಇಲ್ಲಿರ್ತಕ್ಕಂತ ಒಂದು ಪೇರೆಂಟ್ಸ್ ಗಳ ಅಭಿಪ್ರಾಯ ಏನಂದ್ರೆ 50% ಫೀಸ್ ಅನ್ನು ಕಡಿಮೆ ಮಾಡ್ಲಿ ಆನ್ಲೈನ್ ಕ್ಲಾಸಸ್ ಗಳನ್ನು ಬಂದ್ ಮಾಡುವಂತ ನಿರ್ಧಾರವನ್ನ ಕೈಬಿಡ್ಲಿ ಅನ್ನುವಂತ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಅರವಿಂದ್ ಓಕೆ ಥ್ಯಾಂಕ್ ಯು ಅರುಣಾ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸರ್ಕಾರ ಏನಾದರೂ ಮಧ್ಯಸ್ಥಿಕೆಯನ್ನು ವಹಿಸುತ್ತಾ ಫೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕಂತದನ್ನ ಕಾದ್ ನೋಡೋಣ